ಇಪ್ಪತ್ತಾರು ವರ್ಷ, ಇಪ್ಪತ್ತಾರು ವರ್ಷ ಯಾರಾದ್ರೂ ಹೇಗಿಷ್ಟೆಲ್ಲ ಮನ್ಸಲ್ಲಿ ಇಟ್ಕೋತಾರೆ ಅಷ್ಟರಲ್ಲಿ ಇಡೀ ಜಗತ್ತೇ ಬದ್ಲಾಗೋಗುತ್ತೆ, ಎಲ್ಲ ಬದ್ಲಾಗೋಗುತ್ತೆ, ಮನ್ಸು ಬದ್ಲಾಗೋಗುತ್ತೆ. ಆದ್ರೆ ಆದ್ರೆ ಅನುಜ್ ಬದ್ಲಾಗ್ಲೇ ಇಲ್ಲ, ಅವ್ರ ಮನ್ಸಲ್ಲಿ ನನ್ಗಿದ್ದ ಭಾವನೆ ಬದ್ಲಾಗ್ಲೇ ಇಲ್ಲ. ನಾನು ಇಪ್ಪತ್ತಾರು ವರ್ಷಗಳಿಂದ ಅವ್ರ ಜೀವನದ ಭಾಗ ಅಂತ ನನಗೆ ಗೊತ್ತೇ ಇರಲಿಲ್ಲ, ಗೊತ್ತೇ ಇರಲಿಲ್ಲ ನನಗೆ. ಆದರೆ ಈಗ ಅರ್ಥ ಆಗಿದೆ, ಈಗ ಗೊತ್ತಾಗಿದೆ ನನಗೆ ಅವರು ನನ್ನ ಜೀವನದ ಅತಿ ಅತಿ ದೊಡ್ಡ ಭಾಗ ಅನ್ನೋದು. ಪೇಷಂಟ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ, ಅದಕ್ಕೆ ನೀವು ಆಪರೇಷನ್ಗೆ ಸಂಬಂಧಪಟ್ಟ ಎಲ್ಲ ಫಾರ್ಮಾಲಿಟೀಸ್ನ ಕಂಪ್ಲೀಟ್ ಮಾಡಿ,